ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ದೇವಿಗೆ ಹಾಕಿರೋ ವಸ್ತ್ರ ಸರಿದೋಗಿದೆ ಅಮೃತ ಸಿಕ್ಕಿರ್ಲೇನಾ ಸಿಗ್ಲಿಲ್ಲ ನಿಂಗೆ ಸಿಕ್ಕಿಲ್ಲ ಇಲ್ಲೂ ಎಲ್ಲೂ ಇಲ್ಲ ಕಣ ಫುಲ್ ಹುಡುಕ್ಬಿಟ್ಟೆ ದೇವಸ್ಥಾನ ಸುತ್ತಮುತ್ತ ಹಳ್ಳಿ ಎಲ್ಲ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲಿ ಇದೀಯಣ್ಣ ಊರ್ ಚಾಡಿತ್ರ ಬಾ ನಾನು ಅಲ್ಲಿಗೆ ಬರ್ತೀನಿ ಸರಿ ಬರ್ತೀನಿ ಅಲ್ಲಿಗೆ ಬರ್ತೀನಿ ಛೇ ಎಂತ ಕೆಲಸ ಆಯ್ತು ದೇವರ ವಸ್ತ್ರ ಸರಿ ಮಾಡಬೇಕಾದ್ರೆ ಅರ್ಚಕರು ಯಾವುದೋ ಮಾಯದಲ್ಲಿ ಬಂದು ಬೇಗ ಹಾಕೊಂಡು ಹೊರಟೋಗಿದಾರಲ್ಲ ताई नं दारी तोर्स नानी यारगू हेल्दे बंदी फोन बेरे तंदी नानी सिकाक ಯಾರಿಗೂ ಗೊತ್ತಿಲ್ಲ ಎಲ್ಲರೂ ನನಗೋಸ್ಕರ ಗಾಬರಿಯಾಗಿ ಹುಡುಕ್ತಿರ್ತಾರೆ ನನ್ನಿಂದ ಏನಾದರೂ ಅಪಚಾರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ ದಾರಿ ತೋರಿಸಮ್ಮ ಅಮೃತ ಯಾಕೊಬ್ಳೆ ಬರೋದಕ್ಕೆ ಹೋದ್ಲು ಎಲ್ಲಾದರೂ ದಾರಿ ತಪ್ಪಿದಳೆ ಅನ್ನೋಕೆ ಇದು ಸಿಟಿನೂ ಅಲ್ಲ ಏನಾದರೂ ಅಪಾಯ ಆಗಿದೆ ಅನ್ನೋಕೆ ಇಲ್ಲಿ ಟ್ರಾಫಿಕ್ಕೂ ಇಲ್ಲ ಅಪ್ಪ ದೊಡಪ್ಪ ಇಬ್ಬರಿಗೂ ಸಿಗ್ಲಿಲ್ವಂತೆ ಅಮೃತ ಎಲ್ಲೂ ಸಿಕ್ಕಲಿಲ್ಲ ದೇವಸ್ಥಾನದ ಹತ್ರ ಹೋಗಿ ನೋಡಿದ್ರೆ ನಾನು ಹೋಗಿದ್ದೆ ಅತ್ತೆ ದೇವಸ್ಥಾನ ಬೀಗ ಹಾಕಿತ್ತು ಅಲ್ಲೇ ಅರ್ಚಕರು ಸಿಕ್ಕಿದ್ರು ಈಗ ತಾನೇ ಬೀಗ ಹಾಕೋ ಮಂದೆ ಅಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು ಅವರಿಬ್ಬರು ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋದ್ರು ಆಮೇಲೆ ಬಂದೇ ಇಲ್ಲ ಅಂತಾನೂ ಹೇಳಿದ್ರು ಅಯ್ಯೋ ದೇವ್ರಿ ಮತ್ತೆ ಎಲ್ಲೋದ್ಲು ಅಲ್ಲ ಸರ ಹುಡುಕ್ತಿರೋದು ಯಾರಿಗಾದರೂ ಗೊತ್ತಾಗಿ ಸರಕ್ಕೋಸ್ಕರ ಅಮೃತಂಗೆ ಏನಾದರೂ ತೊಂದರೆ ಮಾಡಿದ್ರೆ ಅಯ್ಯಪ್ಪ
ಹಾಗೆಲ್ಲ ಏನು ಆಗಿರಲಿಲ್ಲ ಸುಮ್ಮನೆ ಕೆಟ್ಟ ಯೋಚನೆ ಮಾಡಬೇಕು ಎಲ್ಲ ನಿನ್ನಿಂದಾನೇ ಆಗಿರೋದು ನಿನ್ನಿಂದ ಅವಳಿಗೆ ಯಾವ ಅಪಾಯಕ್ಕೆ ಸಿಕ್ಕಕೊಂಡ್ಲೋ ಏನೋ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಾಗ್ತಿಲ್ವಲ್ಲ ದೇವ್ರೇ ಬಾಬಾ ನಾನು ಆಗಲೇ ವಿಜಯ್ಗೆ ಫೋನ್ ಮಾಡಿ ಹೇಳಿದೆ ಅವನು ಬೇರೆ ಬೇರೆ ಕಡೆ ಹುಡುಕ್ತಿದ್ದಾನೆ ಸಿಕ್ಕಿದ್ಲ ಅಂತ ಫೋನ್ ಮಾಡಿ ಕೇಳಿ ಬಾಬಾ ಸರಿ ಬಾ ಅಮೃತ ಸಿಕ್ಕಿಲ್ಲೇನಪ್ಪ ಇಲ್ಲ ದೊಡ್ಡಪ್ಪ ನಾನು ಹುಡುಕ್ತಾ ಇದ್ದೀನಿ ಸಿಕ್ಕಿದ ತಕ್ಷಣ ಕರ್ಕೊಂಡು ಬರ್ತೀನಿ ಅವನಿಗೂ ಅಮೃತ ಸಿಕ್ಕಿಲ್ವಂತೆ ಹುಡುಕ್ತಾ ಇದ್ದಾನೆ ಸಿಕ್ಕಿದ ಕೂಡಲೇ ಕರ್ಕೊಂಬರ್ತೀನಿ ಮನೆಗೆ ಅಂತ ಹೇಳಿ ಅಯ್ಯೋ ನನ್ನಮ್ಮ ಚಾಮುಂಡೇಶ್ವರಿ ಈಗೇನಮ್ಮ ಮಾಡೋದು ಅಮ್ಮ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ನನಗಿಲ್ಲಿ ಯಾವ ಭಯನೂ ಇಲ್ಲ ಆದರೆ ನನಗೋಸ್ಕರ ನನ್ನ ಗಂಡ ಮನೆಯವರೆಲ್ಲ ಹುಡುಕ್ತಿರ್ತಾರೆ ನಾನು ಕಾಣಲಿಲ್ಲ ಅಂತ ಅವರೆಲ್ಲರೂ ಗಾಬರಿ ಆಗಿರ್ತಾರೆ ನಾನು ಇಲ್ಲಿಂದ ಆಚೆ ಹೋಗೋಕೆ ಅವಕಾಶ ಕೊಡಮ್ಮ ಅಜ್ಜಿ ಪ್ರೀತಿಯಿಂದ ಕೊಟ್ಟು ಸರ ಹುಡ್ಕೋಣ ಅಂತ ಬಂದೆ ನಾನಿಲ್ಲಿ ಬಂದಿದ್ದು ಏನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡು ತಾಯಿ ನನ್ನನ್ನು ಇಲ್ಲಿಂದ ಕಳಿಸ್ಕೊಟ್ಟು ನನ್ನ ಗಂಡ ಮನೆಯವ್ರನ್ನೆಲ್ಲ ಆತಂಕದಿಂದ ಪಾರು ಮಾಡಮ್ಮ ಸರಿ ಮಾಡಕ್ಕೆ ಹೋಗಿ ಕಿರೀಟ ವಾರೆ ಮಾಡಿಬಿಟ್ಟಿದ್ದೀನಿ ದೊಡ್ಡದಮ್ಮ ಒಂದು ಕ್ಷಣ ನಾನು ಅಲ್ಲೇ ನಿಂತಿದ್ದಿದ್ರು ನನ್ನ ತಲೆ ಒಡೆದೋಗ್ತಿತ್ತು ನನ್ನ ನಿನ್ನ ಹತ್ರ ಕರೆಸ್ಕೊಂಡು ನನಗೆ ಪುನರ್ಜನ್ಮ ಕೊಟ್ಬಿಟ್ಟೆ ದೊಡ್ಡ ಗಂಡಾಂತರದಿಂದ ಪಾರು ಮಾಡಿಬಿಟ್ಟೆ ಪಾರು ಮಾಡಿಬಿಟ್ಟೆ ಅಮ್ಮ
ಕೃಪೆ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಯಾವಾಗಲೂ ಹೀಗೆ ಇರಲಮ್ಮ ನೀನು ಇಲ್ಲಿಂದ ಹೋಗೋದು ಬೇಡ ನನ್ನಂಗೆ ತಪ್ಪು ಮೇಲೆ ತಪ್ಪು ಮಾಡಿದವರು ಇಲ್ಲಿಗೆ ಬರ್ತಿರ್ತಾರೆ ಅವರಿಗೆಲ್ಲ ಬುದ್ಧಿ ಹೇಳ ಕಳಿಸಕ್ಕೆ ನೀನು ಇಲ್ಲೇ ಇರಬೇಕು ನಾನು ಬರ್ರ ಚಿನ್ನ ಜೋಡು ಅಯ್ಯೋ ನಿಂತ್ಕೊಳ್ಳಪ್ಪ ದಯವಿಟ್ಟು ಹೋಗಬೇಡ ಬಾಗ್ಲು ತೆಗೆದ್ಬಿಟ್ಟು ಹೋಗು ಬಾಬಾ ವಿಜಯ್ ಇನ್ನೊಂದ್ಸಲ ಫೋನ್ ಮಾಡಿ ಸಿಕ್ಕಿದ್ಲಾ ಅಂತ ಕೇಳಿ ಅವನ್ ಫೋನೇ ಎತ್ತಾ ಇಲ್ಲ ಅಮೃತ ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ ಅಂತ ಕಾಣುತ್ತೆ ಸಿಕ್ಕಿದ್ರೆ ಅವನೇ ಫೋನ್ ಮಾಡ್ತಿದ್ದ ಅಮೃತನ ಮೊಬೈಲ್ ಗೆ ಆವಾಗ್ಲಿಂದ ಟ್ರೈ ಮಾಡ್ತಾ ಇದೀನಿ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ ಹೌದಾ ಅವಳಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಏನು ಅಪಾಯದಲ್ಲಿ ಸಿಗಾಕೊಂಡ್ಲು ಅಂತ ನನಗೆ ಭಯ ಆಗ್ತಾ ಇದೆ ಅಲ್ಲ ಚೈನ್ ಹೋಗಿದ್ರೆ ಹೋಗ್ತಿತ್ತು ಹೀಗಾಯ್ತು ಅಂತ ನಮಗೆ ಹೇಳಿದಿದ್ರೆ ನಾವೇ ಯಾರಾದರೂ ಹುಡುಕಕ್ಕೆ ಹೋಗ್ತಿದ್ವಿ ಅಮೃತ ಒಬ್ಳೆ ಯಾಕೆ ಹೋದ್ಲು ಎಲ್ಲ ಈ ವರ್ಷದಿಂದ ಅಕ್ಕ ಅಂತ ಅನ್ನಿಸ್ಕೊಂಡವಳಿಗೆ ವಿವೇಕ ಇದ್ರೆ ತಾನೆ ಅಮ್ಮನಿಗಿಲ್ದಿರೋ ವಿವೇಕ ಮಗಳಿಗೆ ಎಲ್ಲಿಂದ ಬರುತ್ತೆ ಸುಮ್ಮನೆ ಇರು ಈಗ ಯಾರನ್ನ ಏನಂದ್ರೂ ಪ್ರಯೋಜನ ಇಲ್ಲ ಸದ್ಯ ಅವಳು ಮನೆಗೆ ಬಂದ್ಬಿಟ್ರೆ ಅಷ್ಟೇ ಸಾಕು ಅವಳು ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ಚಿಕ್ಕ ಹಳ್ಳಿಯಲ್ಲಿ ಅವಳು ಹೇಗೆ ಮಿಸ್ ಆಗಕ್ಕೆ ಸಾಧ್ಯ ಆ ದಿಗ್ವಿಜಯ್ ಕಡೆಯವರು ನಮ್ಮ ಮೇಲಿನ ಸಿಟ್ಟಿಗೆ ಅಮೃತಂಗೆ ಏನಾದರೂ ಮಾಡಿರ್ಬೋದಾ ಪಾರ್ವತಿ ಮಗುನ ಮುಚ್ಚಿಟ್ಟ ಹಾಗೆ ಅಮೃತಂಗೆ ಏನಾದರೂ ಇಲ್ಲ ಅವನೇನಾದರೂ ಆ ಥರ ಮಾಡಿದ್ರೆ ಈ ಊರಿನ ಜನ ಸುಮ್ಮನೆ ಇರಲ್ಲ ನಾನೊಂದು ಮಾತು ಹೇಳಿದರೆ ಸಾಕು ಅವನು ಅಲ್ಲೇ ಸುಟ್ಟು ಬಿಸಾಕ್ತಾರೆ ಯಾವುದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋದು ಸರಿ ಅನ್ಸುತ್ತೆ ಸ್ವಲ್ಪ ಹೇರಿ ಹೇಳಿ ಅಂದರೆ ದುಡುಕೋದು ಬೇಡ ಇನ್ನೂ ಸ್ವಲ್ಪ ನೋಡೋಣ ಅಮೃತನ ಸುಳಿವು ಸಿಕ್ಕಲಿಲ್ಲ ಅಂತಂದರೆ ನಾನೇ ಊರ ಗೌಡರನ್ನ ಕರೆಸಿ ಮಾತಾಡ್ತೀನಿ ಅಮೃತ ಪಾತಾಳದಲ್ಲಿದ್ದರೂ ಊರಿನ ಜನ ಅವಳನ್ನ ಹುಡುಕಿ ಕರ್ಕೊಂಬರ್ತಾರೆ ಹಾಗೂ ಸಿಕ್ಕಲಿಲ್ಲ ಅಂದರೆ ಮುಂದಿನ ದಾರಿ ಇದ್ದೇ ಇದೆ ದೇವಿ ನಾನು ನಿಮ್ಮ ಪರಮ ಭಕ್ತ ಬಂದಿದ್ದೀನಿ ನಿನಗೆ ಎಷ್ಟು ಕೇಳ್ಕೊಂಡೆ ನನ್ನ ಗಂಡ್ಮಗು ಕೊಡು ಅಂತ ಗಂಡ್ಮಗು ಆಗಲಿ ಅಂತ ಎಷ್ಟು ವೃತ ಪೂಜೆ ಮಾಡಿದೆ ಮನುಷ್ಯರು ಮಾತು ತಪ್ಪುತ್ತಾರೆ ಆದರೆ ನೀನು ದೇವರು ನೀನು ಮಾತು ತಪ್ಪಿಬಿಟ್ಟೆ ಮೂರನೇ ಮಗುನು ಹೆಣ್ಣು ಕೊಟ್ಟು
ನೋಡು ನೀನು ಕೊಟ್ಟಿದ್ದನ್ನ ನಿನಗೆ ವಾಪಸ್ ಕೊಡ್ತಾ ಇದೀನಿ ಇದನ್ನ ನಿನ್ನ ಮಡಿಲಿಗೆ ವಾಪಸ್ ಹಾಕ್ತಾ ಇದೀನಿ ನೀನು ಉಳಿಸ್ಕೊಳ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು यार ಮಾತಾಡಿದ್ದು ನೀನು ಇಲ್ಲಿಂದ ಹೋಗೋದು ಬೇಡ ನನ್ನಂಗೆ ತಪ್ಪಲೇ ತಪ್ಪು ಮಾಡಿದವರು ಇಲ್ಲಿಗೆ ಬರ್ತಿರ್ತಾರೆ ಅವರಿಗೆಲ್ಲ ಬುದ್ಧಿ ಹೇಳಿ ಕಳಿಸಕ್ಕೆ ನೀನು ಇಲ್ಲೇ ಇರಬೇಕು ನಾನು ಬರ್ರ ಚಿನ್ನ ಜೋಜು ಅಯ್ಯೋ ನಿಂತ್ಕೊಳ್ಳಪ್ಪ ದಯವಿಟ್ಟು ಹೋಗಬೇಡ ಬಾಗ್ಲು ತೆಗೆದುಬಿಟ್ಟು ಹೋಗು यार ಮಾತಾಡಿದ್ದು ಓ ದೇವಿ ನೀನಾ ನಿನ್ನ ಕಲ್ಲು ಅನ್ಕೊಂಡೆ ನಿನಗೂ ಮಾತಾಡಕ್ಕೆ ಬರುತ್ತಾ ಎಷ್ಟು ದಿನ ನಿನ್ನ ಮುಂದೆ ನಿಂತು ಗಂಟೆಗಟ್ಟಲೆ ಉಷ್ಣಂಗ ಮಾತಾಡಿದ್ದೀನಿ ಆವಾಗಲ ತುಟಿಕ್ ಪುಟಿಕ್ ಅಂದಿರೋಳು ಈ ಹೆಣ್ಣುಗುನ ಕೆಳಗಡೆ ಈಡಕ್ ಬಂದ್ರೆ ಬೇಡ ಅಂತ ಕೂಕೊಳ್ತಿದ್ದೀಯಾ ಇಲ್ಲ ಈ ಮಗು ನನಗೆ ಬೇಡ ನಾನು ಇದನ್ನ ಇಲ್ಲೇ ಬಿಟ್ಟು ಹೋಗೋದು ಗ್ಯಾರಂಟಿ ಬೇಡಪ್ಪ ಮಗುನ ಬಿಟ್ಟು ಹೋಗಬೇಡ ನೀನ್ ದೇವರು ನೀನೇ ಒಂದು ಹೆಣ್ಣುಗು ಬೇಡ ಅಂತ ಇದ್ದೀಯಾ ಅಂತ ಅದರಲ್ಲಿ ನಾನ್ ಮೂರು ಹೆಣ್ಣು ಮಕ್ಕಳನ್ನ ಹ್ಯಾಕ್ ಸಾಕ್ಲಿ ನನಗೆ ಈ ಮಗು ಬೇಡವೇ ಬೇಡ ಯಾಕಪ್ಪ ಹೆಣ್ಣುಗು ಅಂದ್ರೆ ನಿಮಗೆ ಇಷ್ಟೊಂದು ತಿರಸ್ಕಾರ ಒಬ್ಬ ತಾಯಿ ಒಬ್ಬ ಹೆಂಡತಿ ಒಬ್ಬ ಮಗಳು ಅಂತ ಮೂರು ಜನ ಹೆಣ್ಣು ಮಕ್ಕಳು ಮನೆಯಲ್ಲಿ ಇದ್ರೇನೆ ಆ ಮನೆ ಕಳೆ ಆ ಮನೆಯಲ್ಲಿ ಸುಖ ಶಾಂತಿ ಇರೋದು ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಟ್ಟ ಮೇಲೆ ನಿನ್ನ ಮನೆ ಮನಸ್ಸು ಬಣ ಬಣ ಅನ್ಸಲ್ವಾ ಆಗಿವಳು ಮಹಾಲಕ್ಷ್ಮಿ ತರ ನಿನ್ನ ಮನೆಯಲ್ಲಿ ಇರ್ತಾಳೆ ನಿನ್ನ ಅಗಲಿಕೆ ನೋವು ಸಂತಾನ ಇವಳು ದೂರ ಮಾಡಲ್ವಾ ಇಷ್ಟಕ್ಕೂ ಈ ಮಗು ಏನು ತಪ್ಪು ಮಾಡಿದೆ ಇದು ನಿಂದೆ ರಕ್ತ ಹಂಚಿಕೊಂಡು ಹುಟ್ಟಿರೋ ಮಗು ಅಲ್ವಾ ನನ್ನನ್ನು ಈ ಭೂಮಿಗೆ ಕರ್ಕೊಂಡು ಬಾ ಅಂತ ಆ ಮಗು ನಿನ್ನನ್ನು ಏನಾದರೂ ಕೇಳಿತಾ ಇಲ್ಲ ಈ ಥರ ಅನಾಥವಾಗಿ ಬಿಟ್ಟೋಗು ಅಂತ ಹೇಳಿತ್ತ ನೋಡಪ್ಪ ದೇವಿ ಏನು ಕೊಡ್ತಾಳೋ ಅದನ್ನು ಸ್ವೀಕರಿಸಬೇಕು ಅದು ಅವಳ ಆದೇಶ ವಿಧಿ ಲಿಖಿತ ಅದನ್ನು ಯಾರಿಂದನೂ ತಪ್ಪಿಸೋಕೆ ಸಾಧ್ಯ ಇಲ್ಲ ಈ ಕಂದಂಗೆ ಪಾಲನೆ ಪೋಷಣೆ ಬೇಕು ನಿನಗೆ ಮೂರು ಜನ ಹೆಣ್ಮಕ್ಳನ್ನ ಸಾಕೋಕೆ ಕಷ್ಟ ಆದರೆ ನಿನ್ನ ಮೊದಲನೇ ಮಗಳನ್ನ ಬಿಟ್ಟು ಹೋಗು ಹಾ ಮೊದಲನೇ ಮಗುನ ಬಿಡೋದ ಇಲ್ಲ ಅವಳು ನನ್ನ ಪ್ರಾಣ ಮತ್ತೆ ಈ ಮಗು ನಿಂದಲ್ವಾ ಇದು ನಿನ್ನ ಪ್ರಾಣ ಅಲ್ವಾ ಇದನ್ನ ಯಾಕೆ ಅನಾಥಳನ್ನಾಗಿ ಮಾಡಕ್ಕೆ ಹೊರಟಿದ್ಯಾ ತಪ್ಪು ಮಾಡಿಬಿಟ್ಟೆ ನನ್ನ ಕ್ಷಮಿಸ್ಬಿಡಮ್ಮ ನಾನು ಕಣ್ ತೆರೆಸ್ಬಿಟ್ಟೆ ನಾನು ಈ ಮಗುನ ಬಿಟ್ಟು ಹೋಗಲ್ಲಮ್ಮ ಇವಳು ನನ್ನ ಪ್ರಾಣನೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಹಾಕ್ತೀನಿ ನಾನು ಬರ್ತೀನಮ್ಮ ಏನಪ್ಪ ಹಾಗೆ ಹೋಗ್ತಿದ್ಯಾ ನಾನು ಒಳಗಿದ್ದೀನಿ ಬಾಗ್ಲು ತೆಗೆದ್ಬಿಟ್ಟು ಹೋಗು ಏನಮ್ಮ ನಾನು ಕುಡಿದಿದ್ದೀನಿ ಅಂತ ಪರೀಕ್ಷೆ ಮಾಡ್ತಿದ್ಯಾ ನೀನು ಸರ್ವಾಂತಯಾಮಿ ನಿನಗೆ ಈ ಬಾಗ್ಲು ಒಂದು ಅಡ್ಡನ ನೀನು ಇಲ್ಲಿಂದ ಹೋಗೋದು ಬೇಡ ನನ್ನಂಗೆ ತಪ್ಪಲೇ ತಪ್ಪು ಮಾಡಿದವರು ಇಲ್ಲಿಗೆ ಬರ್ತಿರ್ತಾರೆ ಅವ್ರಿಗೆಲ್ಲ ಬುದ್ಧಿ ಹೇಳಿ ಕಳಿಸೋಕ್ಕೆ
ನೀನು ಇಲ್ಲೇ ಇರಬೇಕು ನಾನು ಬರ್ರ ಚಿನ್ನ ಜೋಜು ಅಯ್ಯೋ ನಿಂತ್ಕೊಳ್ಳಪ್ಪ ದಯವಿಟ್ಟು ಹೋಗಬೇಡ ಬಾಗ್ಲು ತೆಗೆದುಬಿಟ್ಟು ಹೋಗು ಈ ಕಡೆ ಯಾರಾದರೂ ಹೆಂಗಸರನ್ನ ನೋಡಿದ್ರ ಹೆಂಗಸು ಅಂತ ಹೇಳಬೇಡಿ ದೇವಿ ಅಂತ ಹೇಳಿ ಇವತ್ತು ಸಾಕ್ಷಾತ್ ದೇವಿನೇ ನನ್ನ ಜೊತೆ ಮಾತಾಡಿದ್ರು ಯಾಕ ಸರ್ ನಿಮ್ಮ ನಂಬಿಕೆ ಬರಲಿಲ್ವಾ ನನ್ನ ಮಗು ಮೇಲೆ ಆಣೆ ಇವತ್ತು ಆ ದೇವಿನೇ ನನ್ನ ಜೊತೆ ಮಾತಾಡಿದ್ಲು ಆಯ್ತಪ್ಪ ತುಂಬಾ ಸಂತೋಷ ನೀವಿಲ್ಲಿಂದ ಹೋಗಿ ಅನ್ನಲ್ಲ ಯಾವದೋ ಯಂಗ್ಸು ಅಂದ್ರಿ ಯಾಕ ಸರ್ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಸಿಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳ ಕೇಳಿದೆ ತಪ್ಪಾಯ್ತು ದಯವಿಟ್ಟು ನನ್ನ ಪಾಡಿ ನನ್ನ ಬಿಟ್ಟು ಹೋಗ್ರಿ ಸರ್ ನೀವು ನಂತರನೇ ತಪ್ಪು ಮಾಡ್ತಾ ಇದ್ದೀರಾ ದೇವಿ ಇವತ್ತು ನನ್ನ ಮಗನ ಉಳಿಸ್ಕೊಟ್ರು ನೀವು ಬನ್ನಿ ಸರ್ ದೇವಿ ನಿಮ್ಮ ಹೆಂಡತಿನೂ ಹುಡುಕೊಡ್ತಾಳೆ ಬನ್ನಿ ಸರ್ ಬನ್ನಿ ನಿಮಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಬನ್ನಿ ಸರ್ ಬನ್ನಿ ಸರ್ ಏನು ನಿಮ್ಮ ಗಂಟೆ ಏನು ಹೋಗಲ್ಲ ಬನ್ನಿ ಆ ದೇವಿ ಬಾಗಿಲು ತೆಗಿ ಅಂದ್ಲು ನಾನೇ ತೆಗೆದಿಲ್ಲ ದೇವಿ ಒಳಗೆ ಇದ್ದಾಳೆ ನೀವು ಕೇಳ್ಕೊಳ್ಳಿ ಸರ್ ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಅಂತ ದೇವಿ ಖಂಡಿತ ಒಳ್ಳೇದು ಮಾಡ್ತಾಳೆ ನಿಮ್ಮ ಗಂಡ ಹೆಂಡತಿ ಜಗಳದಲ್ಲಿ ನಾನು ತಲೆ ತೋರಿಸೋ ಚೆನ್ನಾಗಿಲ್ಲ ಸರ್ ನಾನು ಬರ್ತೀನಿ ಸರ್ Like us on Facebook, follow us on Twitter and Google Plus, and watch us on YouTube.